ಗೆಲೋಟ್ ಅವರು ಸಾಂವಿಧಾನಿಕ ನಿಯಮಗಳು ಹಾಗೂ ಸಭ್ಯತೆಗೆ ತಕ್ಕಂತೆ ನಡೆದುಕೊಂಡಿದ್ದಾರೆ. ಇದು ಚುನಾವಣೆ ಪತ್ರಿಕೆಯವರು ಹೇಳಿದರು. ಇವರು ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿದ್ದಾರೆ ಅಂತಂದ್ರೆ ಸುಳ್ಳು ಅಂತ ಬರೀತಿದ್ರಲ್ಲ, ಸುಳ್ಳು ಹೇಳಿಸ್ಬಿಟ್ಟವ್ರೆ ಅಂತ ಬರೀತಿದ್ರಲ್ಲ. ಬೇಡ ಆಮೇಲೆ ಬೇಡ ಆಮೇಲೆ ಹೇಳಿ ಆಮೇಲೆ ಏನ್ ಮಾಡ ಮರ ಆಮೇಲೆ ಬಸವರಾಜ ಬೊಮ್ಮಾಯಿ, ಯು ಗಾಟ್ ಎವ್ರಿ ಆಪರ್ಚುನಿಟೀಸ್ ಟು ರಿಬಟ್ ಆರ್ ಡಿನೇ ಮೈ ಸ್ಟೇಟ್ಮೆಂಟ್ ಅಲ್ವಾ. ಪ್ರಜಾವಾಣಿಯಲ್ಲಿ ಬರೆದಿರತಕ್ಕಂತ ಎಡಿಟೋರಿಯಲ್ ಸುಳ್ಳು ಎಡಿಟೋರಿಯಲ್ ಬರೆದಿದ್ದಾರೆ ಅಂತ ಹೇಳಿ ಆಮೇಲೆ. ಹೇಳಿ ಹೇಳಿ ಏನ್ ಹೇಳ್ಬೇಕು ಹೇಳಿ, ನೀವು ಏನ್ ಸುಳ್ಳು ಹೇಳಿದಿರಿ ಹೇಳ್ರಿ ಹೇಳ್ರಿ ಅಂತೀರಿ. ಹೇಳಿದ್ರಿ ಒಂದೇ ನಿಮಿಷ, ನೀವು ಎಡಿಟೋರಿಯಲ್ ಓದಿದ್ರ ಬಗ್ಗೆ ನಾನೇನು ವ್ಯಾಖ್ಯಾನ ಮಾಡಕ್ ಹೋಗೋದಿಲ್ಲ. ಎಡಿಟೋರಿಯಲ್ ಆದ್ರೂ ಓದ್ರಿ, ಆಡ್ ಎಡಿಟೋರಿಯಲ್ ಆದ್ರೂ ಓದ್ರಿ, ಏನಾದ್ರೂ ಓದಿ, ಅದ್ರ ಬಗ್ಗೆ ನಮ್ದೇನು ತಕರಾರು ಇಲ್ಲ. ಸುಳ್ಳು ಏನೇನು ಹೇಳಿದಿರಿ ಅನ್ನೋದನ್ನು ತಾವು ಹೇಳ್ತೇನೆ. ಚರ್ಚೆ ಮಾಡಿ ನೋಡಿ, ನಾವು ನಾನು ಇಲ್ಲಿಂದ ಬರ್ತೇನೆ. ಹಾಲು ಉತ್ಪಾದಕರಿಗೆ ನಾವು ಹಾಲು ಉತ್ಪಾದಕರಿಗೆ 757 ಕೋಟಿ ಪ್ರೋತ್ಸಾಹ ಧನ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಹೇಳಿದ್ದೀರಿ. ಹಾಲು ಉತ್ಪಾದಕರಿಗೆ ಇನ್ನೂ 6 ತಿಂಗಳು ನೀವು ಕೊಟ್ಟೇ ಇಲ್ಲ, ಅದು ಆ ಸತ್ಯನೂ ಇದೆಯಲ್ಲ, ಅದನ್ನು ನೀವು ಮರಿ ಮಾಚಿದ್ದೀರಿ. ಇದೊಂದು ಸುಳ್ಳು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ, ನಾನು ಆಕ್ಚುಲಿ ಭಾಷಣ ಮಾಡಿಲ್ಲ ಗವರ್ನರ್ ಮೇಲೆ. ನಾನು ಭಾಷಣ ಮಾಡಿಲ್ಲ, ಅದಕ್ಕೆ ನಾನು ಬಜೆಟ್ ಮೇಲೆ ಮಾಡಬೇಕು ಅಂತ ನಾನು ಮಾಡಿಲ್ಲ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಏನು ಓದಿದೇವಲ್ಲ ನಮ್ಮ ಒಂದೇ ನಿಮಿಷ ಹಂಗಲ್ಲ ಒಂದ್ ನಿಮಿಷ. ಕಲ್ಯಾಣ ಕರ್ನಾಟಕ 3,000 ಕೋಟಿ ಮೀಸಲಿಟ್ಟಿದ್ದು ಈಗಾಗಲೇ ಕಾಮಗಾರಿಗಳು ನಮ್ಮ ಸರ್ಕಾರದಲ್ಲಿ ಕಾಮಗಾರಿಗಳ ಅನುಮೋದನೆ ಮಾಡಿದ್ದನ್ನ ನೀವು ನಿಮ್ಮ ಸರ್ಕಾರ 9 ತಿಂಗಳಲ್ಲಿ ನೀವು ಅನುಮೋದನೆ ಮಾಡಿರಿ ಅಂತಂದು ಹೇಳ್ಕೊಳ್ತೀನಿ. ನಿಮ್ಮ ಅವಧಿಯಲ್ಲಿ 3,000 ಕೋಟಿ ಏನು ಇಟ್ಟಿದ್ರಿ, ಅದಿನ ಖರ್ಚಾಗಿಲ್ಲ, ಇದಕ್ಕೂ ಕೂಡ ಆದೇಶ ಬಂದಿಲ್ಲ, ಇದೊಂದು ಸುಳ್ಳು ಹೇಳಿದಿರಿ. ಆಮೇಲೆ ಹಿಂದಿನ ಸರ್ಕಾರ ಅವಧಿಯಲ್ಲಿ ಒಂದು ಬಸ್ಸು ಕೂಡ ಖರೀದಿಯಾಗಿಲ್ಲ. ವಾಸ್ತವಾಂಶ ಏನು, ನಮ್ಮ ಅವಧಿಯಲ್ಲಿ ಬಿಎಂಟಿಸಿಗೆ 1,311, ಕೆಎಸ್ಆರ್ಟಿಸಿಗೆ 50 ಪವರ್ ಬಸ್ಗಳು, 20 ಓಲ್ವೋ ಬಸ್ಗಳನ್ನು ಖರೀದಿ ಮಾಡಿ ಆಗಲೇ ಕಾರ್ಯಾಚರಣೆ ಆಗಿದ್ದಾವೆ, ಇದೊಂದು ಸುಳ್ಳು ಹೇಳಿದಿರಿ. ಆಮೇಲೆ ಈ 5 ಗ್ಯಾರಂಟಿಗಳ ಯೋಜನೆ ಜೊತೆಗೆ ಬಜೆಟ್ನಲ್ಲಿ ಘೋಷಿಸಿರೋ 97% ಘೋಷಣೆಗಳು ಅಧಿಸೂಚನೆ ಮಾಡಿದ್ದೀರಿ, ಆದರೆ ನಿಮ್ಮ ಎಕನಾಮಿಕ್ ಸರ್ವೇದಲ್ಲಿ ಹೇಳ್ತಿದೆ ನಾಟ್ ಮೋರ್ ದೆನ್ 55% ಅಚೀವ್ಮೆಂಟ್ ಇಲ್ಲ. ಯಾವ ಸತ್ಯ ಇದರಲ್ಲಿದೆ? ಅಲ್ಲ ಇದು ಇದೊಂದು ಸುಮ್ಮನೆ ಉದಾಹರಣೆಗೆ 3-4 ಸುಳ್ಳು ಇಲ್ಲ ನೀವು ಹೇಳಿದ್ರೀಗ 3-4 ಸುಳ್ಳು ಹೇಳು ಅಂದ್ರೆ ಅದಕ್ಕೆ ಉದಾಹರಣೆ ಕೊಟ್ಟೆ. ಇನ್ನ ಬೇಕಾದ ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಅಪಾರವಾದಂತ ಪ್ರೀತಿ ಇದೆ, ಸಾಕು ಹೇಳಿದಿರಿ ಕೂತುಗಳಿಗೆ. ಸುಳ್ಳು ನಾವೇನೇನು ಸುಳ್ಳು ಹೇಳಿದೀವಿ ಅಂತ ಎಲ್ಲ ಹೇಳಿದ್ದಾರೆ. ಇದೇನಾಗಿದೆ ಅಂತಂದ್ರೆ ಇವರಿಗೆ ಭಾರತೀಯ ಜನತಾ ಪಕ್ಷದವರ ಮನೆ ದೇವರು ಇದೆಯಲ್ಲ ಅದು ಸುಳ್ಳೆ, ಸುಳ್ಳೇ ಅವ್ರ ಮನೆ ದೇವರು, ಏನ್ ಮಾಡಕ್ಕಾಗಲ್ಲ. ಆಯ್ತು ಮಾನ್ಯ ಅಧ್ಯಕ್ಷರೇ, ನಾನು ಬರ್ತೀನಿ ಆಲ್ಲಿನ ಅದಕ್ಕೂ ಬರ್ತೀನಿ, ಆಮೇಲೆ ಬರ್ತೀನಿ ನಿಮ್ಗೆ ಹೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಪ್ರಜಾವಾಣಿ ಎಡಿಟೋರಿಯಲ್ ಓದ್ದೆ, ಆಮೇಲೆ ವಾರ್ತಾಭಾರತಿ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ವಾರ್ತಾಭಾರತಿ ಅಂತ ಒಂದು ಪತ್ರಿಕೆ, ಅವರೇನ್ ಹೇಳಿದ್ದಾರೆ ಅಂತಂದ್ರೆ ಆರ್ಥಿಕ ಅಸಮಾನತೆಯಿಂದ ಬಸವಳಿದ ಜನರಿಗೆ ಗ್ಯಾರಂಟಿಗಳು ಸಾಂತ್ವನ ಎಂದು ಬರೆದಿದೆ. ಇದು ವಾರ್ತಾಭಾರತಿ ಪತ್ರಿಕೆ ಬರೆದಿರೋದು. ಆಮೇಲೆ ವಿಜಯ ಕರ್ನಾಟಕ ಪತ್ರಿಕೆ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳಿಗೆ ರಾಜ್ಯಪಾಲರ ಮೆಚ್ಚುಗೆ ಎಂದು ಬರೆದಿದೆ. ಹಾಗೆಯೇ ತೆರಿಗೆ ಪಾಲು ಸಿಕ್ಕಿಲ್ಲ, ಅನುದಾನ ಬಂದಿಲ್ಲ, ಬರಕ್ಕೂ ನೆರವಿಲ್ಲ, ಕೇಂದ್ರದ 3 ಅನ್ಯಾಯ ಎಂದು ಇದೇ ಪತ್ರಿಕೆ ಪ್ರಸ್ತಾಪ ಮಾಡಿದೆ.
ಯಾವ ಪತ್ರಿಕೆ? ವಿಜಯ ಕರ್ನಾಟಕ ಪತ್ರಿಕೆ. 5 ಕೋಟಿ ಕನ್ನಡಿಗರು ಈಗ ಮಧ್ಯಮ ವರ್ಗ ಎಂದು ಬರೆದಿದ್ದಾರೆ. 5 ಕೋಟಿ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವರು ಅವರೆಲ್ಲರೂ ಕೂಡ ಈ ಗ್ಯಾರಂಟಿಗಳಿಂದ ಹೊರಗಡೆ ಬಂದು ಮಧ್ಯಮ ವರ್ಗಕ್ಕೆ ನೀಲಕ್ಕೋಗಿದ್ದಾರೆ. ಇವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ಲ. ವೀರತ್ನ ಕಮಿಷನ್ ಮುಂದೆ ಸುಳ್ಳು ಹೇಳ್ಬಿಟ್ಟು ಹೋಗ್ಲೇ ಇಲ್ಲ. ಸಮನ್ಸ್ ಕೊಟ್ರೆ ತಪ್ಪಿಸ್ಕೊಂಡ್ಬಿಟ್ರು. ಪತ್ರಿಕೆಯಲ್ಲೆಲ್ಲ ಹೇಳ್ಬಿಟ್ಟು ಆದೇಶ ಮಾಡಿ ಹೋಗ್ಲೇ ಇಲ್ಲ. ವೀರಪ್ಪನ ಅವ್ರ ಕಮಿಷನ್ ಮುಂದೆ ಇವರಿಗೆ ಸಮನ್ಸ್ ಕೊಟ್ಟಿದ್ರು. ಯಾರು ನಿಮ್ಗೆ ವೀರಪ್ಪ ಕಮಿಷನ್ ಸಮನ್ಸ್ ಕೊಟ್ಟಿರ್ಲಿಲ್ಲ? ಯು ಡಿಡ್ ನಾಟ್ ಅಪಿಯರ್ ಬಿಫೋರ್ ದಿ ಕಮಿಷನ್. ಪ್ರಿಯಾಂಕಾ ಖರ್ಗೆ ಇವರು ಯಾವ ಅರೆಸ್ಟ್ ಮಾಡ್ಬೇಕಾಗಿತ್ತು? ನನಗೆ ಯಾಕೆ ಮಾಡಿಲ್ಲ? ನನಗೂ ಮಾಡ್ಬೇಕಾಗಿತ್ತು. ಜುಡಿ ಕಮಿಷನ್ ವಾರಂಟ್ ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, 5 ಕೋಟಿ ಕನ್ನಡಿಗರು ಈಗ ಮಧ್ಯಮ ವರ್ಗ ಎಂದು ಬರೆದಿ ಹೇಳಿದ್ದಾರೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಕನ್ನಡ ಪ್ರಭ ಪತ್ರಿಕೆಯವರು ಏನಂತ ಬರೆದವರೆ ಅಂತಂದ್ರೆ, ಗ್ಯಾರಂಟಿ ಯೋಜನೆಗಳು ಇದು ಜಾಗತಿಕ ದಾಖಲೆ. ಗ್ಯಾರಂಟಿ ಯೋಜನೆಗಳು ಮಾತಾಡಬೇಡಿ ಅಲ್ಲಿ. ಕೂತ್ಕೊಳ್ಳಿ ವೈದ್ಯ, ಕೂತ್ಕೊಳ್ಳಿ. ವೈದ್ಯ ಯಾಕೆ ಮಾತಾಡ್ತೀನಿ? ಯತ್ನ ಅಗತ್ಯ ಆಗಿಂದಾಗಿ ಚರ್ಚೆ ಬೇಡ. ಉತ್ತರ ಗ್ಯಾರಂಟಿ ಯೋಜನೆಗಳು. ಏ ಮುನಿಯಪ್ಪ ಕೂತ್ಕೊಳ್ಳ್ರಿ. ಮುನಿರತ್ನ ಮಾತಾಡಿದಿರಲ್ಲ ಆಗ್ಲೇ. ಆಮೇಲೆ ಪ್ರಶ್ನೆ ಕೇಳಿ ಕೂತ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಮ್ ಜೊತೆ ಇದ್ದವರು ನೀವು ಯಾಕೆ ಕೋಆಪರೇಟ್ ಮಾಡಲ್ಲ? ಉತ್ತರ ಕೊಡ್ಲಿಲ್ಲ. ಸಿದ್ದರಾಮಯ್ಯನವರೇ ಪ್ರೇರಣಾದಾಯಕರು. ಅವರಿಗೆ ಉತ್ತರ ಕೇಳಕ್ ಆಸಕ್ತಿ ಇಲ್ಲದೆ ಹೋದ್ರೆ ಸ್ವಲ್ಪ ಸುಮ್ನಾರು ಕೂತ್ಕೊಳ್ಳಿ. ಹೋಗ್ಲಿ, ಗಲಾಟೆ ಮಾಡೋದೆ ಒಂದ್ ಕಸಬು ಅಂತ ತಿಳ್ಕೊಂಡ್ಬಿಟ್ರೆ ವಿರೋಧ ಪಕ್ಷ ಅಂದ್ರೆ ಬರೀ ಗಲಾಟೆ ಮಾಡೋದು ಅಂತಲ್ಲ. ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ಕೊಂಡು ಮಾತಾಡ್ಬೇಕಲ್ವಾ? ನೀನೆಲ್ಲ ನಿಮ್ಗೆಲ್ಲ ಬಸವರಾಜ್ ಅಶೋಕ್ಗೆ ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ಕೊಂಡು ಮಾತಾಡ್ಬೇಕಲ್ವಾ? ಮತ್ತೆ ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ಕೊಳ್ದೇನೆ ಸುಮ್ನೆ ಮಾತಾಡೋದ? ಇಲ್ಲಪ್ಪ, ನೀ ನಿನಗೆಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಅಶೋಕ ವಿರೋಧ ಪಕ್ಷದ ನಾಯಕ, ಅವ್ರಿಗೆ ಹೇಳ್ತಾ ಇದ್ದೀನಿ.